ಹಾಗಾಗಿ ಆಧ್ಯಾತ್ಮಿಕ ಪ್ರಕ್ರಿಯೆ ಸತ್ತವರಿಗೆ ಅಥವಾ ಸಾಯ್ತಿರೋರಿಗಲ್ಲ, ಅದು ಜೀವಂತವಾಗಿರೋರಿಗೆ ಮತ್ತು ಪೂರ್ಣ ಜೀವಂತವಾಗಿ ಬಯಸೋರಿಗೆ, ನಿಚ್ಚಳವಾಗಿ ಜೀವಂತ, ನಿಮ್ಮ ಎಲ್ಲ ಆಯಾಮಗಳಲ್ಲಿ ಜೀವಂತವಾಗೋದು. ಇದಾಗದಿದ್ದರೆ ಜೀವನ ನಿಮಗೆ ಹಲವು ರೀತಿ ಚಿತ್ರಹಿಂಸೆ ಕೊಡುತ್ತೆ. ನೀವೇನು ಮಾಡಿದರೂ ಲೆಕ್ಕಕ್ಕೆ ಬರಲ್ಲ. ಹಣಕಾಸಿನ ಭದ್ರತೆ ಆದರೂ ತಂದುಕೊಳ್ಳಿ, ನಿಮ್ಮ ಸುತ್ತ ಸುಭದ್ರವಾದ ಸಂಬಂಧಗಳನ್ನಾದರೂ ಇಟ್ಕೊಳ್ಳಿ. ಸುಭದ್ರ ಸಂಬಂಧಗಳು ಹೇಗಿದ್ರೂ ಚಿತ್ರಹಿಂಸೆ. ಬದುಕಲ್ಲಿ ಏನೇ ನೆಲೆಗೊಳಿಸಿದ್ರೂ ಜೀವನ ಚಿತ್ರಹಿಂಸೆ ಕೊಡುತ್ತೆ, ಏಕೆಂದರೆ ನೀವು ಅರಜೀವವಾಗಿದ್ದೀರಿ. ಆದ್ದರಿಂದ ಜಗತ್ತಿನಲ್ಲಿ ಈ ವಿಚಾರವನ್ನು ತೊಡೆದು ಹಾಕಬೇಕು. ಅಧ್ಯಾತ್ಮ ಸಾಯೋರಿಗೆ ಅನ್ನೋದು, ಅದು ಜೀವಂತವಾಗಿರೋರಿಗೆ.